ಪುಟ್ಟಮ್ಮ, ಯಾಕೆ ಇರೋತ್ನಿ ಯೋಚನೆ ಮಾಡ್ಕೊಂಡು ಈ ಥರ ಕೂತಿದ್ಯಲ್ಲ? ಯಾಕೆ ಏನು ಕೆಲಸ ಇಲ್ವ ನಿನಗೆ? ಈ ಥರ ಕೂತಿದ್ಯಲ್ಲ ಯಾಕೆ? ಏನು ಹೇಳಿ ನೀ ಚಲೋ ಚಲ್ಲಮ್ಮರೆ, ನಾವು ಕಡಲೆ ಬೀಜ ಹಾಕಿದೋ ಇಳುವ ಯಾಕೆ ಇರುತ್ತೆ? ಮೊಳಕೆ ಪ್ರಮಾಣದಲ್ಲೇ ರೋಗ ಬಂದ್ಬಿಡ್ತು. ಆದರೆ ಹಾಕಿರೋ ಬಂಡವಾಳನೂ ನಾವು ಎತ್ತಲಿಲ್ಲ. ಅದಕ್ಕೆ ಈ ಥರ ತಲೆ ಮೇಲೆ ನಾವು ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಇದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀವಿ ಪುಟ್ಟಮ್ಮ? ನಾವು ಹೊಲಕ್ಕೆ ಗೊತ್ತಿಲ್ಲದೆ ಇದೇ ರೀತಿ ಎಲ್ಲ ಹಾಕ್ಬಿಟ್ಟು ಬೆಳೆ ಎಲ್ಲ ಹಾಳಾಗ್ತಾ ಇತ್ತು. ಬೀಜ ಎಲ್ಲ ಸರಿಯಾಗಿ ಬರ್ತಾನೆ ಇರಲಿಲ್ಲ. ನಾವು ಮಾರಮ್ಮ ಬೀಜ ಬ್ಯಾಂಕಲ್ಲಿ, ಇಲ್ಲಿ ನಮ್ಮ ಗುಳಗ್ನಹಳ್ಳಿ ಸೀಡ್ ಬ್ಯಾಂಕಲ್ಲಿ ಎಲ್ಲ ನಮಗೆ ತಿಳಿಸ್ಕೊಟ್ರು. ಇವಾಗ ನಮಗೆಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬೆಳೆದು 5 ಕೆಜಿಗೆ 10 ಕೆಜಿ ಬೆಳೆ ಹೆಚ್ಚಿಗೆ ಆಯ್ತಾ ಇದೆ. ಅದಕ್ಕೋಸ್ಕರ ನಿನ್ನೂ ಬಾ ಕರ್ಕೊಂಡು ಹೋಯ್ತೀನಿ, ಪಾರ್ವತಮ್ಮ ಎಲ್ಲ ತಿಳಿಸ್ಕೊಡ್ತಾರೆ ನಿಮ್ಗೂನು. ನಡಿ ಚಲೋ ಚಿನ್ನಮ್ಮರ, ಅದು ಹೆಂಗೆ ಬೀಜ ಉಪಚಾರ ಮಾಡೋದು ನಮಗೂ ತೋರಿಸಿ ನಡೀರಿ. ಆಯಿತು ಬಾ ಪುಟ್ಟಮ್ಮ, ಪಾರ್ವತಮ್ಮನವರು ಎಲ್ಲ ತಿಳಿಸ್ಕೊಡ್ತಾರೆ ಹೆಂಗೆ ಮಾಡೋದು ಅನ್ನೋದು ಎಲ್ಲ ಅಲ್ಲಿ ತೋರಿಸ್ಕೊಡ್ತಾರೆ. ಬಾ ಕರ್ಕೊಯ್ತೀನಿ ನಡಿ. ಏನು ಸುಲೋಚನವ್ರೆ, ಎಷ್ಟು ಇಲ್ಲಿ ಗಂಟ ಬಂದಿದ್ದೆಲ್ಲ, ಏನು ಸಮಾಚಾರ? ಏನೂ ಇಲ್ಲ ಪಾರ್ವತಮ್ಮನವ್ರೆ, ಬೀಜ ಉಪಚಾರ ಮಾಡೋದು ಹೆಂಗೆ ಅಂತ ನಮ್ಗೆ ಯಾವ ರೀತಿ ತಿಳಿಸ್ಕೊಟ್ರು, ಪುಟ್ಟಮ್ಮರಿಗೂ ಅದೇ ರೀತಿ ಬೀಜ ಯಾವ ಥರ ಉಪಚಾರ ಮಾಡೋದು ಏ ಥರ ಏನು ಅನ್ನೋದ ತಿಳಿಸ್ಕೊಡಿ. ನೋಡಿ ಪುಟ್ಟಮ್ಮನವ್ರೆ, ಹಸಿನ ಗಂದ್ಲ, ಬೇವಿನ ಬೀಜದ ಕಷಾಯ, ಕಡಲೆ ಬೀಜ, ಕತ್ತಾಳೆ ಪಟ್ಟಿ ಎಲ್ಲ ಸಂರಕ್ಷಣೆ ಮಾಡಿ ನೋಡಿ ಪುಟ್ಟಮ್ಮನವರೇ. 1 ಕೆಜಿ ಬೇವಿನ ರಸಕ್ಕೆ 4 ಕತ್ತಾಳೆ ಪಟ್ಟಿ ಸುಟ್ಟಿರುವನ್ನು ರಸವನ್ನು ಹಿಂಡಿ ಇದನ್ನು ಈ ಥರ ಹಿಂಡಿ ಬೆರೆಸಿ 1 ಲೀಟ್ರ್ ಗಂದ್ಲದ ಹತ್ರಕ್ಕೆ ಬೆರೆಸಿ ಇದನ್ನು ಒಂದರ ಹತ್ರ ಮಡಗಿ ಮಿಶ್ರಣ ಮಾಡಿ ಎಲ್ಲ ಕಲೆಕ್ಟ್ ಮಾಡಿ ಒಂದು ರಾತ್ರಿ ಮಡಗಬೇಕು ಇದನ್ನ. ಇದನ್ನು ಒಂದು ರಾತ್ರಿ ಮಿಶ್ರಣ ಆದದನ್ನ ಕಡಲೆ ಬೀಜಕ್ಕೆ ಎಲ್ಲನೂ ಬೆರೆಸಿ ಈ ಥರ ತಯಾರಿಸಿ ಇದನ್ನು ಎಲ್ಲ ಈ ನೆರಳಲ್ಲಿ ಈ ಥರ ಎಲ್ಲ ಒಣಗಿಸಿ ಇದನ್ನು ಭೂಮಿಗೆ ಬಿತ್ತನೆ ಮಾಡಬಹುದು. ಭೂಮಿಗೆ ಇದನ್ನೆಲ್ಲ ನೆರಳಲ್ಲಿ ಒಣಗಿಸಿ ಬಿತ್ತನೆಯನ್ನು ಭೂಮಿಗೆ ಮಾಡಬಹುದು. ಪಾರ್ವತಮ್ಮನವರ ಕಡಲೆ ಬೀಜ ಉಪಚಾರ ಮಾಡುವಂತಿರುವುದ, ಇನ್ನು ಮೇಲೆ ಮುಂದೆ ಇದೇ ರೀತಿ ಮಾಡ್ತೀವಿ. ತುಂಬ ಧನ್ಯವಾದಗಳು.